श्रुतिस्मृतिपुराणानां आलयं करुणालयं नमामि भगवत्पादशंकरं लोकशंकरं। श्री चन्नकेशव देवर पवित्र सान्निध्यदल्लि सेरिरुव ಎಲ್ಲ ಮಾ ಜನರೇ ಮಾತೇರೆ, ತುಂಬ ಪ್ರಾಚೀನವಾದ ವಿಷ್ಣು ಸಾನ್ನಿಧ್ಯ ನಿಮ್ಮ ಊರಿನಲ್ಲಿ ಇದ್ದದ್ದು ನಿಮ್ಮ ಊರಿನ ಪರಮ ಸೌಭಾಗ್ಯ. ಅದು ಪ್ರಾಚೀನ ದೇವಸ್ಥಾನ, ಪ್ರಾಚೀನ ದೇವರ ಸಾನ್ನಿಧ್ಯ ಅಂದರೆ ಅದರಲ್ಲಿ ಹೆಚ್ಚಿಗೆ ಶಕ್ತಿ ಇರ್ತದೆ. ಅದು ನೋಡಿದವ್ರಿಗೆ ಕೂಡ ಎಷ್ಟು ಸಲ ಗಮನಕ್ಕೆ ಬರ್ತದೆ, ವಿಶೇಷವಾಗಿ ಮಹಾತ್ಮರಿಗೆ ಅನುಭವಕ್ಕೆ ಬರ್ತದೆ. ಅಂಥ ಒಂದು ಪ್ರಾಚೀನ ಸಾನ್ನಿಧ್ಯ ಇಲ್ಲಿ ಇದೆ. ಅನೇಕ ಶತಮಾನಗಳಿಂದ ಇಲ್ಲಿ ಪೂಜೆ ಆಗ್ತಾಯಿದೆ. ಅಲ್ಲದೆ ಸುಮಾರು 300 ಕುಟುಂಬಗಳಿಗೆ ಕುಲದೇವರು. ಈ ಮಲಹರಪುರಕ್ಕೆ ಆತ ಒಡೆಯ, ಅವರ ಪೂರ್ಣ ಅಷ್ಟಬಂಧವನ್ನು 5 ದಿನಗಳ ಉತ್ಸವದಲ್ಲಿ ಇವತ್ತು ಪೂರೈಸಿದ್ದೀರಿ. ಈ ಶೀಗೆಹಳ್ಳಿ ಊರು ಇದೊಂದು ರೀತಿಯ ಪುಣ್ಯಕ್ಷೇತ್ರ. ಇದು ಇಲ್ಲಿ ಪ್ರಾಚೀನವಾದ ಚನ್ನಕೇಶವ ದೇವರು, ಹಾಗೆ ಚಂದ್ರಮೌಳೇಶ್ವರ ದೇವರು, ಹಾಗೆ ಉದ್ಭವ ಗಣಪತಿ ಮೊದಲಾದ ಸಾನ್ನಿಧ್ಯಗಳು ಕಂಗೊಳಿಸ್ತಾ ಇದ್ದಾವೆ. ಹಾಗೆಯೇ ತಪಸ್ವಿಗಳಾದ ಶಿವಾನಂದ ಸ್ವಾಮಿಗಳು ಇಲ್ಲಿ ಪರಮಾನಂದ ಮಠವನ್ನು ಸ್ಥಾಪನೆ ಮಾಡಿ ಇಲ್ಲಿ ತಪಸ್ಸು ಮಾಡಿ ಆಮೇಲೆ ಇಲ್ಲಿಯೇ ಬ್ರಹ್ಮೈಕ್ಯರಾಗಿದ್ದಾರೆ. ಹಾಗೆ ಪ್ರಾತಸ್ಮರಣೀಯರಾದ ಶ್ರೀ ಶ್ರೀಧರ ಸ್ವಾಮಿಗಳು ಪರಮಾನಂದ ಮಠದ ಆವಾರದಲ್ಲಿಯೇ ಶಿವಾನಂದರ ಸನ್ನಿಧಿಯಲ್ಲೇ ಸನ್ಯಾಸವನ್ನು ಸ್ವೀಕರಿಸಿದ್ದು ಇದೇ ಸ್ಥಳದಲ್ಲಿ ಅನ್ನೋದು ಭಾಳ ದೊಡ್ಡ ಹೆಗ್ಗಳಿಕೆ ಸಂಗತಿ. ಇವತ್ತು ಸನ್ಯಾಸಿಗಳಿಗೆ, ಬಹುತೇಕ ಎಲ್ಲ ಸನ್ಯಾಸಿಗಳಿಗೆ ಯಾವ ಹೆಸರು ನೆನಪಿಸಿಕೊಂಡರೆ ತಮ್ಮ ಸಾಧನೆಯಲ್ಲಿ ಉತ್ಸಾಹ ಬರ್ತದೆಯೋ ಅಂಥ ಒಂದು ಶ್ರೇಷ್ಠವಾದ ಹೆಸರು ಶ್ರೀ ಶ್ರೀಧರ ಸ್ವಾಮಿಗಳು. ಅವರ ಆಧ್ಯಾತ್ಮಿಕ ಜೀವನಕ್ಕೆ ಅಧಿಕೃತವಾದ ಪೀಠಿಕೆಯನ್ನು ಬರೆದಂತಹ ಊರು ಇದು. ಅವರು ಯದ್ಯಪಿ ಆಧ್ಯಾತ್ಮಿಕ ಸಾಧನೆಯನ್ನು ಮೊದಲೇ ಶುರು ಮಾಡಿದ್ದರು, ಅಧಿಕೃತ ಸ್ವರೂಪ ಬಂದಿದ್ದು ಸನ್ಯಾಸಾಶ್ರಮ ಸ್ವೀಕಾರ ಆದಾಗ. ಹಾಗಾಗಿ ಅವರ ಅಧ್ಯಾತ್ಮ ಸಾಧನೆಗೆ ಅಧಿಕೃತ ಪೀಠಿಕೆಯನ್ನು ಬರೆದವರು ಈ ಊರಿನ ಆ ಕಾಲದ ಹಿರಿಯರು. ಅಂಥ ಒಂದು ಪವಿತ್ರವಾದ ಕ್ಷೇತ್ರ ಸದೃಶವಾದಂತಹ ಒಂದು ಊರು ಇಲ್ಲಿ ಈ ಪ್ರಾಚೀನವಾದ ದೇವರ ಸಾನ್ನಿಧ್ಯ. ಇದು ನಿಮ್ಮ ಧನ್ಯತೆ. ಅಷ್ಟಬಂಧ ಮಹೋತ್ಸವ ದೀರ್ಘಕಾಲದ ಹಿಂದೆ ನಡೆದಿತ್ತು, ಈಗ ಮತ್ತೆ ಕಟ್ಟೆಭಟ್ರ ಒಂದು ಆಧ್ವರ್ಯದಲ್ಲಿ ಅದು ನಡೆದಿದೆ. ಬಹುಶಃ ಹಿಂದೆ ಕೂಡ ಕಟ್ಟೆಭಟ್ರ ಆಧ್ವರ್ಯದಲ್ಲಿ ನಡೆದಿತ್ತು ಅಂತ ಅಲ್ಲ, 50 ವರ್ಷದ ಹಿಂದೆ ಕೂಡ ಪರಮೇಶ್ವರ ಭಟ್ರು ಬಂದಿದ್ದರು ಆವಾಗ, ಈಗ ಶಂಕರ ಭಟ್ರು. ದೇವರ ಪೂರ್ಣ ಸಾನ್ನಿಧ್ಯ ಪುನಃ ಏರ್ಪಡ್ತದೆ. ಅಷ್ಟಬಂಧ ಶಿಥಿಲವಾದರೆ ಅಲ್ಲಿ ದೇವರ ಸಾನ್ನಿಧ್ಯಕ್ಕೆ ತೊಂದರೆ ಆಗ್ತದೆ. ಯಾಕಂದರೆ ದೇವರ ಮೂರ್ತಿ ಮತ್ತು ಆ ಪೀಠ ಏನಿದೆ ಇವೆರಡರ ಮಧ್ಯೆ ಇರುವಂಥ ಒಂದು ಆ ಖಾಲಿ ಜಾಗದಲ್ಲಿ ನೀರು ಹೋಗಿ ಹೋಗಿ ಅಲ್ಲಿ ಕ್ರಿಮಿಗಳು ಬೆಳೀತವೆ, ಅದು ದೇವರ ಸಾನ್ನಿಧ್ಯಕ್ಕೆ ತೊಂದರೆ ಆಗ್ತದೆ. ಅದಕ್ಕಾಗಿ ಆ ಖಾಲಿ ಜಾಗವನ್ನು ತುಂಬುತ್ತಾರೆ, ದೇವರ ಮೂರ್ತಿಗೂ ಮತ್ತು ಪೀಠಕ್ಕೂ ಐಕ್ಯವನ್ನು ಏರ್ಪಡಿಸ್ತಾರೆ. ಅಂಥ ಒಂದು ಬಂಧ ಅಷ್ಟಬಂಧ. ಆ ಅಷ್ಟಬಂಧವನ್ನು 5 ದಿನಗಳ ಕಾಲ ಮಹಾ ಉತ್ಸವದ ರೀತಿಯಲ್ಲಿ ಮಾಡಿದ್ದೀರಿ. ಅಷ್ಟಬಂಧ ಅಂದರೆ ಕಷ್ಟಬಂಧ, ಅದು ಕಷ್ಟ ಮಾಡುವುದು ಅಂದರೆ ಅನೇಕ ಜನಗಳ ಸಹಕಾರ ಎಲ್ಲ ಸಿಕ್ಕು ಉತ್ಸವ ಎಲ್ಲ ನಡೆಯಬೇಕಾಗ್ತದೆ, ಅದನ್ನು ಸಂಘಟನೆ ಮಾಡಿ ಚಂದವಾಗಿ ಮಾಡಿದ್ದೀರಿ. ಮುಂದೆ ನಿತ್ಯ ಪೂಜೆ ಹಾಗೂ ನೈಮಿತ್ತಿಕ ಉತ್ಸವಗಳು ಕೂಡ ನಿರಂತರ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಹೋಗ್ತದೆ. ಯಾಕಂದರೆ ಇಲ್ಲಿ ಒಳ್ಳೆಯ ಅರ್ಚಕರಿದ್ದಾರೆ ನಿಮಗೆ. ಇವತ್ತು ಅರ್ಚಕರಿಗೆ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದೀರಿ. ಇಲ್ಲಿ ಇಬ್ಬರು ಅಭಿನಂದನಾರ್ಹರು.
ದೀರ್ಘಕಾಲ ಪೂಜೆ ನಡೆಸಿದ ಅರ್ಚಕ ನರಸಿಂಹಭಟ್ರು ಅಭಿನಂದನೆಗಾರ್ಹರು. ಅವರನ್ನ ಕೃತಜ್ಞತೆಯಿಂದ ಗೌರವಿಸ್ತಾ ಇರೋ ನೀವುಗಳು ಕೂಡ ಅಭಿನಂದನೆಗಾರ್ಹರು. ಯಾಕಂದರೆ ಈ ರೀತಿ ಅರ್ಚಕರನ್ನು ಪುರೋಹಿತರನ್ನು ಶ್ರದ್ಧೆಯಿಂದ ಕಾಣುವ ವಾತಾವರಣ ಎಲ್ಲೋ ಕಡಿಮೆ ಆಗ್ತಾ ಇದೆ ಸಮಾಜದಲ್ಲಿ. ಅದರ ಬಗ್ಗೆ ನಾವು ಹೆಚ್ಚು ವಿವರಿಸೋದಕ್ಕೆ ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವುಗಳು ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಒಂದು ಅಭಿನಂದನೆ ಮಾಡ್ತಾ ಇದ್ದೀರಿ, ಸನ್ಮಾನ ಮಾಡ್ತಾ ಇದ್ದೀರಿ. ಅದರಿಂದ ಇದನ್ನು ಮಾಡಿದವರು ಕೂಡ ಅಭಿನಂದನೆ ಹೇಳಬೇಕು ಅಂತ ಕಾಣ್ತದೆ ನಮಗೆ. ಮುಖ್ಯವಾಗಿ ನರಸಿಂಹಭಟ್ರು ತಂದೆ ಕಾಲದಿಂದಲೂ ಇಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಮುಂದೆ ಮಗನ ಕಾಲದಲ್ಲೂ ಅದು ಮುಂದುವರಿಯಾಗಿ ಆಗಲೇ ವ್ಯವಸ್ಥೆ ಮಾಡಿದ್ದಾರೆ. ಬಹುಶಃ ಮೊಮ್ಮಗನ ಕಾಲಕ್ಕೂ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಆಗಲೇ ಈ ರೀತಿಯ ಒಂದು ಅರ್ಚಕ ಪರಂಪರೆ ಹಳ್ಳಿಯ ಊರಿನಲ್ಲಿ ನಿಲ್ಲೋದು ಬಹಳ ದುರ್ಲಭ. ಎಲ್ಲ ಅರ್ಚಕರು ವೈದಿಕರು ಬೆಂಗಳೂರು ಬದಿಗೆ ಹೆಚ್ಚಿಗೆ ಓಡ್ತಾ ಇರ್ತಾರೆ. ಹಳ್ಳಿಗಳಲ್ಲಿ ಓದ್ದವರು ಇಲ್ಲ ಅಂತಲ್ಲ, ಅದು ಇಲ್ಲಿ ಸಿಕ್ಕುವುದಿಲ್ಲ ಒಬ್ಬರು. ಆದರೆ ನರಸಿಂಹಭಟ್ರು ಅವರ ಮಗ ಅವ್ರು ಯಾರೂ ಅದನ್ನು ಆಲೋಚನೆ ಮಾಡದೆ ಅದ್ಭುತವಾದ ದೇವರ ಸಾನ್ನಿಧ್ಯ ಒಂದನ್ನೇ ಚಿಂತನೆ ಮಾಡ್ತಾ ಇಲ್ಲೇ ಪೂಜೆ ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ಅವರ ಅಭಿನಂದನೆಗೆ ಒಂದು ಮುಖ್ಯವಾದ ಕಾರಣ. ಒಂದು ವಿಶೇಷವಾದ ಅನಾರೋಗ್ಯ ಕೂಡ ಅವರಿಗೆ ಉಂಟಾಯಿತು ಅಂಥೇಳಿ, ಅದು ವಯಸ್ಸಿಗೆ ಸಹಜವಾದಂತಹದ್ದು ಅಂತ ಅಂದ್ಕೊಳ್ಳೋಣ, ಅಥವಾ ಪ್ರಾಚೀನ ಪ್ರಾರಬ್ಧ ಕರ್ಮದಿಂದ ಆದದ್ದು ಅಂತಲೂ ನಾವು ಅಂದ್ಕೊಳ್ಳೋಣ. ಅದೇನಿದ್ದರೂ ಭಗವಂತನ ಕೃಪೆಯಿಂದ ಅದು ಕಡಿಮೆ ಆಗಲಿ. ಅವರಿಗೆ ಶ್ರೀಮನ್ನಾರಾಯಣ ಚನ್ನಕೇಶವ ಸ್ವಾಮಿ ದೀರ್ಘಕಾಲ ಅವರನ್ನು ಸೇವೆ ತೆಗೆದುಕೊಂಡು ಬಂದಿದ್ದಾನೆ. ಅವರಿಗೆ ಆಯುರ ಆರೋಗ್ಯಗಳನ್ನು ಕರುಣಿಸಲಿ. ಆಚಾರ್ಯ ತಪಸ ಆಮ್ನಾಯ ಜಪೇನ ನೇಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚಧ. ಆಚಾರ್ಯ ತಪಸ, ಆಚಾರ್ಯ ಅಂತಂದರೆ ಶಬ್ದಕ್ಕೆ ಎರಡು ಮೂರು ಅರ್ಥ ಆಗ್ಬೋದು, ಅರ್ಚಕನೂ ಒಂದು ಅರ್ಥ ಅದಕ್ಕೆ. ಹಾಗೆ ಅಲ್ಲಿ ಯಾರು ತಾಂತ್ರಿಕ ಆಗಿ ಬರ್ತಾರೆ ಅವರೂ ಒಂದು ಅರ್ಥ ಆಗ್ಬೋದು, ಪುರೋಹಿತರು ಅಂದರೂ ಅರ್ಥ ಆಗ್ಬೋದು. ಅವರು ಹೆಂಗೆ ತಪಸ್ಸು ಮಾಡ್ತಾರೆ ಅಂದರೆ ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡ್ತಾರೆ ಅನ್ನೋದು ದೇವರ ಸಾನ್ನಿಧ್ಯ ಹೆಚ್ಚುವುದಕ್ಕೆ ಉಳ್ಕೊಂಡು ಹೋಗುವುದಕ್ಕೆ ಮುಖ್ಯವಾದ ಕಾರಣ, ಮೊದಲನೇ ಕಾರಣ. ಅವರು ಅಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಬಂದಿದ್ದರಿಂದ ದೇವರ ಸಾನ್ನಿಧ್ಯ ಉಳ್ಕೊಂಡು ಬಂದಿದೆ. ಅರ್ಚಕರ ಬಗ್ಗೆ ಎಷ್ಟು ಶ್ರದ್ಧೆ ಇರಬೇಕು ಅಂತಂದರೆ ಅನೇಕ ದೇವಸ್ಥಾನಗಳಲ್ಲಿ ದೇವರ ನೋಡಿದಂಗೆ ನೋಡ್ತಾರೆ ಅವರನ್ನು, ಅಷ್ಟು ಶ್ರದ್ಧೆ ಇರಬೇಕು ಅವ್ರ ಬಗ್ಗೆ. ಹಾಗೆ ಅವರು ಕೂಡ ಅಷ್ಟೇ ನಿಷ್ಠೆ ಇರಬೇಕು. ಅವರಿಗೆ ಅಷ್ಟು ನಿಷ್ಠೆ ಇದ್ದರೆ ಮಾತ್ರ, ಅವರಿಗೆ ಅಷ್ಟು ನಿಷ್ಠೆ ಇದ್ದರೆ ಜನರಿಗೆ ಸಾಮಾನ್ಯವಾಗಿ ಶ್ರದ್ಧೆ ನಿಧಾನವಾಗಿ ಅವರು ಬಂದೇ ಬರ್ತದೆ. ಅಂಥ ಒಂದು ಶ್ರದ್ಧೇಯವಾದ ಪೂಜಾ ಸೇವೆಯನ್ನು ನಿಷ್ಠೆಯಿಂದ ಅಂದ್ಕೊಂಡು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಒಂದು ಅಭಿಮಾನದ ಗೌರವ ಸಂದಿದೆ. ಶ್ರೀ ಲಕ್ಷ್ಮೀ ನರಸಿಂಹನು, ಶ್ರೀ ಮಾತೆ ರಾಜರಾಜೇಶ್ವರಿಯು, ಶ್ರೀ ಚಂದ್ರಭೌಳೀಶ್ವರನು ಅವರಿಗೆ ಬಂದಿರುವ ಅನಾರೋಗ್ಯವನ್ನು ಪರಿಹರಿಸಲಿ, ದೀರ್ಘವಾದ ಆಯುಷ್ಯವನ್ನು ಆರೋಗ್ಯವನ್ನು ಅನುಗ್ರಹಿಸಲಿ. ಹಾಗೆ ನೀವೆಲ್ಲ ಅತ್ಯಂತ ಉತ್ಸಾಹದಿಂದ ಸಡಗರದಿಂದ ಈ ಉತ್ಸವವನ್ನು ಮಾಡಿದ್ದೀರಿ. ಶ್ರೀ ಚನ್ನಕೇಶವ ಸ್ವಾಮಿ ಇಲ್ಲಿ ಮೊದಲಿಗಿಂತಲೂ ಹೆಚ್ಚು ಸನ್ನಿಹಿತನಾಗಿದ್ದು ಎಲ್ಲ ಭಕ್ತರನ್ನು ಅನುಗ್ರಹಿಸಲಿ. ಇದಕ್ಕಾಗಿ ಶ್ರಮಿಸಿದವರು, ಇದಕ್ಕಾಗಿ ಸಹಾಯ ಮಾಡಿದವರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಎಲ್ಲ ರೀತಿಯ ಜನರಿಗೂ ಕೂಡ ಅವನ ಪೂರ್ಣ ಅನುಗ್ರಹ ಇರಲಿ ಅಂಥೇಳಿ ಹಾರೈಸಿ ಮಾತಿಗೆ ಪೂರ್ಣ ವಿರಾಮ ಇಡ್ತೇವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.